ಕಾಂಗ್ರೆಸ್ನಲ್ಲಿ ಮತ್ತೊಂದು ಹಂತ ತಲುಪಿದೆ ಶೀತಲ ಸಮರ ಡಿಕೆಶಿ ಸಿದ್ದು ನಡುವೆ ಟಿಕೆಟ್ ಫೈಟ್ ಮುಂದುವರಿತಾನೆ ಇದೆ ಕೈಪಾಳ್ಯದಲ್ಲಿ ಇನ್ನೂ ಟಿಕೆಟ್ ಗೊಂದಲ ಬಗೆಹರಿದಿಲ್ಲ ನಿನ್ನೆ ಬೆಳಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ರಾತ್ರಿ ಡಿನ್ನರ್ ಮೀಟಿಂಗ್ ಕೂಡ ಆಗಿದೆ ಕೈಪಾಳ್ಯದಲ್ಲಿ ಇನ್ನೂ ಟಿಕೆಟ್ ಗೊಂದಲ ಮಾತ್ರ ಬಗೆಹರಿತಾ ಇಲ್ಲ ನಿನ್ನೆ ಬೆಳಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ ಅದಾದ ನಂತರ ರಾತ್ರಿ ಡಿನ್ನರ್ ಮೀಟಿಂಗ್ ಕೂಡ ನಡೆದಿದೆ ಸುದ್ರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ಸುರ್ಜೇವಾಲಾ ಅವರು ಪ್ರತ್ಯೇಕವಾಗಿ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಇಬ್ಬರು ನಾಯಕರ ನಡುವೆ ಯಾವುದೇ ರೀತಿಯ ಒಮ್ಮತ ಮಾತ್ರ ಮೂಡಿಲ್ಲ ಅನ್ನುವುದು ಗೊತ್ತಾಗ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ನಲ್ಲಿ ಮತ್ತೆ ಶೀತಲ ಸಮರ ಮತ್ತೊಂದು ಹಂತವನ್ನ ತಲುಪಿದೆ ಕೈಪಾಳ್ಯದ 130 ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಕೂಡ ರೆಡಿ ಆಗಿದೆ ಆದರೆ ನಾಯಕರ ಹಠದಿಂದ ಟಿಕೆಟ್ ಘೋಷಣೆ ಇನ್ನೂ ವಿಳಂಬ ಆಗ್ತಾ ಇದೆ ಫೆಬ್ರವರಿ 15 ರ ನಂತರವೇ ಅಭ್ಯರ್ಥಿಗಳ ಘೋಷಣೆ ಆಗುತ್ತೆ ಕೇಂದ್ರ ಚುನಾವಣಾ ಸಮಿತಿ ಫ್ರೀಡಂ ಆಪಲ್ ಕಲ್ತು ಚಾಕಲೇಟ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಟಿಕೆ ಪಟ್ಟಿಯನ್ನ ಸುರ್ಜೇವಾಲಾ ಅವರು ರವಾನಿಸಲಿದ್ದಾರೆ ಕೈಪಾಳ್ಯದ 130 ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಏನಿದೆ ಅದು ರೆಡಿ ಆಗಿದೆ ಆದರೆ ಇಲ್ಲಿ ನಾಯಕರ ಹಠದಿಂದಾಗಿ ಟಿಕೆಟ್ ಘೋಷಣೆ ಇನ್ನೂ ಕೂಡ ಆಗಿಲ್ಲ ಅದು ವಿಳಂಬ ಆಗ್ತಾನೆ ಇದೆ ಇತ ಡಿಕೆಶಿ ಸಿದ್ದು ನಡುವೆ ಟಿಕೆಟ್ ಫೈಟ್ ಅಂತೂ ಮುಂದುವರೆದಿದೆ ಶೀತಲ ಸಮರ ಮತ್ತೊಂದು ಹಂತವನ್ನು ತಲುಪಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗಾಗಲೇ ಶಾರ್ಟ್ ಲಿಸ್ಟ್ ರೆಡಿ ಆಗಿದ್ರೂ ಕೂಡ ಟಿಕೆಟ್ ಘೋಷಣೆ ಇನ್ನೂ ಆಗಿಲ್ಲ ಇದಕ್ಕೆ ಕಾರಣ ನಾಯಕರಿಬ್ಬರ ಹಠ ಹಾಗಾಗಿ ಫೆಬ್ರವರಿ 15 ರ ನಂತರವೇ ಅಭ್ಯರ್ಥಿಗಳ ಘೋಷಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಕೇಂದ್ರ ಚುನಾವಣಾ ಸಮಿತಿಗೆ ಪಟ್ಟಿಯನ್ನು ಸುರ್ಜೇವಾಲಾ ಅವರು ರವಾನೆ ಮಾಡಲಿದ್ದಾರೆ ಈಗ ಚುನಾವಣೆ ಹೊತ್ತಿನಲ್ಲಿ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಶೀತಲ ಸಮರ ಮತ್ತೊಂದು ಹಂತವನ್ನು ತಲುಪಿದೆ ಈಗಾಗಲೇ ಸಿದ್ದವಾಗಿ ಡಿಕೆ ಶಿವಕುಮಾರ್ ಅವರ ನಡುವೆ ಇರುವಂಥ ವೈಮನಸ್ಸು ಅಥವಾ ಅಸಮಾಧಾನ ಎಲ್ರಿಗೂ ಕೂಡ ಗೊತ್ತಿದೆ ಅದರ ನಡುವೆಯೇ ಪ್ರಜಾಧ್ವನಿ ಯಾತ್ರೆ ಮೂಲಕ ಜೋಡೆತ್ತುಗಳಂತೆ ಒಂದು ಕಡೆ ಯಾತ್ರೆಯನ್ನು ಕೂಡ ಕೈಗೊಂಡಿದ್ದಾರೆ ಇವತ್ತಿನಿಂದ ಅದು ಕೂಡ ಬೇರೆ ಬೇರೆ ಯಾತ್ರೆ ಸಾಗ್ತಾ ಇದೆ ಉತ್ತರಕ್ಕೆ ಹಾಗೆ ದಕ್ಷಿಣಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿದ್ದರಾಮಯ್ಯ ದಕ್ಷಿಣ ಭಾರತದಲ್ಲಿ ಡಿಕೆ ಶಿವಕುಮಾರ್ ಅವರು ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ಆದರೆ ಇಷ್ಟೆಲ್ಲ ಮಾಡ್ತಾ ಇದ್ರೂ ಕೂಡ ಟಿಕೆಟ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಟಿಕೆಟ್ ಗೊಂದಲ ಇನ್ನೂ ಕೂಡ ಮುಂದುವರಿತಾನೆ ಇದೆ ಇದೆಲ್ಲವನ್ನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇದೆ ಆದರೆ ಫೆಬ್ರವರಿ 15 ರ ನಂತರವೇ ಅಭ್ಯರ್ಥಿಗಳ ಘೋಷಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇಬ್ಬರು ನಾಯಕರ ನಡುವೆ ಒಮ್ಮತ ಮಾತ್ರ ಮೂಡ್ತಾ ಇಲ್ಲ ಒಂದು ಕಡೆ ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನುವಂಥ ಪಣವನ್ನ ಕಾಂಗ್ರೆಸ್ ಕೂಡ ತೊಟ್ಟಿದೆ ಆದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಸಮಾಧಾನದ ಹೊಗೆ ಅಂತೂ ಆಡ್ತಾ ಇದೆ ಈ ಅಸಮಾಧಾನವನ್ನ ತಣಿಸುವಂಥ ಕೆಲಸವನ್ನ ನಾಯಕರು ಮಾಡ್ಕೋಬೇಕಾಗಿದೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಪರಮೇಶ್ವರ್ ಎಂ ಬಿ ಪಾಟೀಲ್ ಅವರು ಕೂಡ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈತ ಇನ್ನೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ ಯಾವ್ಯಾವ ಅಭ್ಯರ್ಥಿಗಳು ಕಣಕ್ಕಿಳಿಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಟಿಕೆಟ್ ಕೂಡ ಫೈನಲ್ ಆಗಿಲ್ಲ ಅದು ಕೂಡ ಒಂದು ಕಡೆ ಡಿಲೇ ಆಗ್ತಾ ಇದೆ ಡಿಲೇ ಆಗುವುದಕ್ಕೆ ನಾಯಕರ ಹಠವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಸುರ್ಜೇವಾಲಾ ಅವರು ಇದೆಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಇಬ್ಬರೂ ನಾಯಕರು ಕೂಡ ತಮ್ಮ ತಮ್ಮ ಹಠವನ್ನು ಮಾತ್ರ ಬಿಡ್ತಾ ಇಲ್ಲ ಹಾಗಾಗಿ ಟಿಕೆಟ್ ಘೋಷಣೆ ಅಥವಾ ಟಿಕೆಟ್ ಫೈನಲ್ ಏನಾಗಬೇಕು ಅದು ಮತ್ತಷ್ಟು ವಿಳಂಬ ಆಗ್ತಾ ಇದೆ ಕಾಂಗ್ರೆಸ್ ಈಗಾಗಲೇ ಟಿಕೆಟ್ನ ಏನು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡಿಕೊಂಡಿದೆ ಆದರೆ ಇನ್ನೂ ಕೂಡ ಅದನ್ನು ಯಾರ್ಯಾರು ಯಾವ್ಯಾವ ಕ್ಷೇತ್ರದಿಂದ ನಿಲ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಒಂದು ಮಾಹಿತಿ ಲಭ್ಯ ಆಗಿಲ್ಲ ಮತ್ತಷ್ಟು ವಿಳಂಬ ಆಗುವ ಸಾಧ್ಯತೆಯೂ ಇದೆ ಫ್ರೀಡಂ ಆಪಲ್ ಕಲ್ತು ಚಾಕಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ